ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ವಕ್ಫ್ ಬಚಾವೋ ಆಂದೋಲನದ ಹೆಸರಿನಲ್ಲಿ ದೇಶದಾದ್ಯಂತ ಹೊಸದಾಗಿ ಬಿಜೆಪಿ ಸರ್ಕಾರದ ವತಿಯಿಂದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಏನು ಪಾರ್ಲಿಮೆಂಟಿನಲ್ಲಿ ಮಂಡಿಸುವ ಇರಾದೆ ಹೊಂದಿದೆ ಅದನ್ನ ವಿರೋಧಿಸಿ ದೇಶದಾದ್ಯಂತ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ನಮ್ಮ ಮೈಸೂರು ನಗರದಲ್ಲಿ ರಾಷ್ಟ್ರೀಯ ಮಟ್ಟದ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸುವುದರ ಜೊತೆಗೆ ಮೈಸೂರು ಜಿಲ್ಲಾ ಮಟ್ಟದಲ್ಲಿ ಮೈಸೂರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಏನಿದೆ ಅದರ ವೈಫಲ್ಯಗಳನ್ನು ಕೂಡ ಖಂಡಿಸಿ ಈ ಪ್ರತಿಭಟನಾ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಸ್ನೇಹಿತರೆ, ಹಿರಿಯರೇ, ತಾವು ವಿಸ್ತೃತವಾಗಿ ನಮ್ಮ ಅನೇಕ ನಾಯಕರುಗಳು ವಕ್ಫ್ ಎಂದರೇನು, ಯಾವ ಕಾರಣಕ್ಕಾಗಿ ಅದನ್ನು ಅಲ್ಲಾಹನ ಹೆಸರಿನಲ್ಲಿ ಸಮರ್ಪಿಸಲಾಗಿರ್ತದೆ, ಯಾವ ರೀತಿ ಅದನ್ನ ಅದರ ಸಂರಕ್ಷಕರು ಎನ್ನುವ ಮುತವಲ್ಲಿಗಳು ನಮ್ಮ ನಾಯಕರು ಎನಿಸಿಕೊಳ್ಳುವ ಚುನಾಯಿತ ಪ್ರತಿನಿಧಿಗಳು ಎಂಎಲ್ಎಗಳು ಎಂಪಿಗಳು ಲೂಟಿ ಹೊಡೆದು ತಿಂತಾ ಇದ್ದಾರೆ, ಇದನ್ನ ವಿಸ್ತೃತವಾಗಿ ನಿಮ್ಮ ಮುಂದೆ ಇಟ್ಟು. ಹಿರಿಯರೇ, ಸ್ನೇಹಿತರೆ, ಇಸ್ಲಾಂ ಧರ್ಮದ ಹಿರಿಯರು ಅವರ ಪ್ರವಾದಿಯ ಒಂದು ಸುನ್ನತ್ ಆಚರಣೆಯನ್ನು ಆಚರಿಸುತ್ತಾ ಅವರದೇ ಹಾದಿಯಲ್ಲಿ ಇಸ್ಲಾಮಿನ ಅನುಯಾಯಿಗಳ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಪ್ರಗತಿಗಾಗಿ ಆಸ್ತಿಗಳನ್ನು ಅಲ್ಲಾಹನ ಹೆಸರಿನಲ್ಲಿ ಈ ಪ್ರಪಂಚದ ಕೊನೆಯವರೆಗೂ ಅಲ್ಲಾಹನ ಹೆಸರಿನಲ್ಲಿ ಮುಡಿಪಾಗಿ ಇಡುವುದು ವಕ್ಫ್ ಆಗಿದೆ. ಹೀಗೆ ವಕ್ಫ್ ಹೆಸರಿನಲ್ಲಿ ಯಾರಾದರೂ ದಾನ ಕೊಟ್ಟಲ್ಪಟ್ಟಲ್ಲಿ ಅದು ಮನೆಯಾಗಿರಬಹುದು, ಜಮೀನಾಗಿರಬಹುದು, ಆದಾಯ ಬರುವಂತಹ ಯಾವುದೇ ರೀತಿಯ ಸ್ವತ್ತಾಗಿರಬಹುದು, ಅದನ್ನ ಈ ಕ್ಷಣದಲ್ಲಿ, ಈಗ ಸಮಯ ಮೂರುವರೆ ಗಂಟೆಗೆ ನಾನು ಅಲ್ಲಾಹನ ಹೆಸರಿನಲ್ಲಿ ಈ ನನ್ನ ಸ್ವತ್ತನ್ನು ಇಸ್ಲಾಂನ ಅನುಯಾಯಿಗಳ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಪ್ರಗತಿಗಾಗಿ ಅದರ ಆದಾಯವನ್ನು ಮುಡಿಪಾಗಿ ಇಡ್ತಾ ಇದ್ದೇನೆ. ಈ ಪ್ರಾಪರ್ಟಿ, ಈ ನನ್ನ ಸ್ವತ್ತು ಈ ಕ್ಷಣದಿಂದ ಅಲ್ಲಾಹನ ಹೆಸರಿನಲ್ಲಿ ಅಂತ ಘೋಷಣೆ ಮಾಡಿದ ಕೂಡಲೇ ಅದರ ಮುಂದಿನ ಸೆಕೆಂಡಿನಲ್ಲಿ, ನಂತರದ ದಿನ ಬೇಡ, ಮುಂದಿನ ಸೆಕೆಂಡಿನಲ್ಲಿ ಅವನಿಗಾಗಲಿ, ಅವನ ಮಕ್ಕಳಿಗಾಗಲಿ, ಅವನ ವಂಶಜರಿಗಾಗಲಿ ಯಾವುದೇ ರೀತಿಯ ಹಕ್ಕು ಆ ಜಮೀನಿನ ಮೇಲೆ ಇರೋದಿಲ್ಲ. ಅಷ್ಟೊಂದು ಕೂಲಂಕುಷವಾಗಿ ವಿವರಿಸಲ್ಪಟ್ಟು ಅದನ್ನ ಭಾರತದ ಸಂವಿಧಾನವು ಅಂಗೀಕರಿಸಿ ಇದಕ್ಕಾಗಿ ಕಾಲಕಾಲಕ್ಕೆ ಬೇಕಾದಂತಹ ಕಾನೂನುಗಳನ್ನು ಮಾಡಿ ನಮ್ಮ ವಕ್ಫ್ ಆಸ್ತಿಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಸಾಂವಿಧಾನಿಕ ಕಾರ್ಯವನ್ನ ನಮ್ಮ ಈವರೆಗಿನ ಸರ್ಕಾರಗಳು ಕೈಗೊಂಡಿವೆ. ಆದರೆ ಅದೇ ಹೊತ್ತಿನಲ್ಲಿ ಇದರ ಮುತವಲ್ಲಿಗಳಾಗಿ, ಸಂರಕ್ಷಕರಾಗಿ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಅವರು ಇದನ್ನ ಇನ್ನಷ್ಟು ವೃದ್ಧಿಸಬೇಕಾಗಿತ್ತು, ಇದರ ಆದಾಯವನ್ನು ಸಮುದಾಯಗಳ ಏಳಿಗೆಗಾಗಿ ಬಳಸಬೇಕಾಗಿತ್ತು, ಅದರ ಬದಲಾಗಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ನಮ್ಮ ಧರ್ಮದ ಒಳಗಿರುವ ಇಂತಹ ಧರ್ಮ ದ್ರೋಹಿಗಳಿಂದಾಗಿ ಕೋಟ್ಯಾಂತರ ಮೌಲ್ಯದ ವಕ್ಫ್ ಆಸ್ತಿ ಇಂದು ಸಮುದಾಯದಿಂದ ದೂರ ಆಗಿದೆ. ಇದು ಕೇವಲ
ಮುಸಲ್ಮಾನ್ ಸಮುದಾಯದಲ್ಲಿ ಇರುವಂತಹ ವ್ಯವಸ್ಥೆ ಮಾತ್ರ ಅಲ್ಲ, ನಾನು ಇಲ್ಲಿ ನೆರೆದಿರುವಂತಹ ನನ್ನ ಇತರ ಧರ್ಮೀಯ ಇತರ ಜಾತಿಯ ಸಹೋದರರಿಗೂ ನಾನು ಈ ವಿಷಯವನ್ನು ಮನವರಿಕೆ ಮಾಡಿಕೊಳ್ಳಲು ಇಚ್ಛೆ ಪಡ್ತೇನೆ. ಮೊನ್ನೆ ಚಾಮುಂಡಿ ಬೆಟ್ಟದ ಮೇಲೆ ಕರ್ನಾಟಕ ಸರ್ಕಾರದ ವತಿಯಿಂದ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರ ಟ್ರಸ್ಟ್ ರಚನೆ ಆಯಿತು, ಪ್ರಾಧಿಕಾರ ರಚನೆ ಆಯಿತು. ಯಾತಕ್ಕಾಗಿ? ಚಾಮುಂಡಿ ಅಮ್ಮನ ಭಕ್ತರು ಏನಿದ್ದಾರೆ, ಅವರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅವರಿಗೆ ವ್ಯವಸ್ಥೆ ಸಿಗ್ಲಿ, ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ, ಊಟ ಮಾಡಲಿಕ್ಕೆ, ಪೂಜೆ ಪುನಸ್ಕಾರದ ಸರತಿ ಸಾಲಿನಲ್ಲಿ ದಣಿದ್ರೆ ಕುಳಿತುಕೊಳ್ಳೋದಿಕ್ಕೆ, ಅಲ್ಲಿ ದಾಸೋಹ ಏನು ಅನ್ನದಾಸೋಹ ನಡೆಯುತ್ತೆ, ಅದರ ಸುವ್ಯವಸ್ಥೆ ವ್ಯವಸ್ಥೆಗಾಗಿ ಈ ಟ್ರಸ್ಟ್ ಸರ್ಕಾರದ ವತಿಯಿಂದ ರಚನೆ ಆಯ್ತು. ನಿಮ್ಗೆ ನೆನಪಿರ್ಲಿ, ಮೊನ್ನೆ ತಾನೇ ಮಹಾಸಭ್ಯ ಅಂತ ನಮ್ಮ ಮೈಸೂರು ಕೊಡಗಿನ ಜನತೆ ನಮ್ಮ ರಾಜವಂಶಸ್ಥನನ್ನ ಏನು ಎಂ ಪಿ ಆಗಿ ಆರಿಸಿ ಕಳಿಸ್ತು, ಆ ಪುಣ್ಯಾತ್ಮ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ. ಯಾಕೆ? ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ, ಚಾಮುಂಡಿ ಬೆಟ್ಟ ಜನತೆಯ ಆಸ್ತಿ, ಚಾಮುಂಡಿ ತಾಯಿಯ ಭಕ್ತರ ಆಸ್ತಿ, ಮಹಾರಾಜನ ಆಸ್ತಿ ಅಲ್ಲ. ಮಹಾರಾಜರು ಆವತ್ತು ಉಂಬಳಿಯಾಗಿ ದಾನವಾಗಿ ದತ್ತಿಯಾಗಿ ಕೊಟ್ಬಿಟ್ರು, ಅದರ ಮೇಲಿನ ನಿಮ್ಮ ಹಕ್ಕು ಮುಗೀತು. ಹೇಗೆ ವಕ್ತನಲ್ಲಿ ಈ ರೀತಿಯ ವಿಧಾನಗಳಿದೆ, ಅದೇ ರೀತಿ ವಿಧಾನ ಚಾಮುಂಡಿ ತಾಯಿಯ ಆ ಪ್ರಾಧಿಕಾರದ ಆಸ್ತಿಗಳಿಗೂ ಇದೆ. ಅದೇ ರೀತಿ ತಿರುಪತಿ ತಿಮ್ಮಪ್ಪನ ಆಸ್ತಿ ಇದೆ, ಅದೇ ರೀತಿ ನಮ್ಮ ಶ್ರೀರಂಗಪಟ್ಟಣದ ಶ್ರೀರಂಗ ದೇವಸ್ಥಾನಕ್ಕೆ ಬೆಂಗಳೂರಿನ ಒಬ್ಬ ವಯೋವೃದ್ಧ ಬ್ರಾಹ್ಮಣ ದಂಪತಿಗಳು ಶ್ರೀಗಂಧ ಕಾವಲ್ ಬಳಿ, ಬೆಂಗಳೂರಿನ ಶ್ರೀಗಂಧ ಕಾವಲ್ ಬಳಿ, ಒಂದೆಕರೆ ಅಲ್ಲ, ಎರಡೆಕರೆ ಅಲ್ಲ, ಮೂರೆಕರೆ ಅಲ್ಲ, 2000 ಎಕರೆ ದಾನವಾಗಿ ಕೊಟ್ರು. ಆ ಜಮೀನು ಇವತ್ತು ಯಾವ ಲೈಟ್ ಹಾಕೊಂಡ್ರು ಸಿಗೋದಿಲ್ಲ. ವಕ್ಫ್ ಸಂರಕ್ಷಣಾ ಕಾಯ್ದೆ ಇದ್ದಿದ್ದ ಕಾರಣಕ್ಕಾಗಿ, ವಕ್ಫ್ ವ್ಯವಸ್ಥೆ ಇದ್ದದ್ದ ಕಾರಣಕ್ಕಾಗಿ ನಮ್ಮ ಬಳಿ ಅಲ್ಪ ಸ್ವಲ್ಪನಾದ್ರೂ ಉಳ್ಕೊಂಡಿದೆ. ಆ ರಂಗನಾಥನ 2000 ಎಕರೆ ಎಲ್ಲಿ ಹೋಯ್ತು? ಅದೇ ರೀತಿ ಒಕ್ಕಲಿಗರ ಸಂಘ ಅಂತ ಒಂದಿದೆ, ಆ ಸಂಘವು ಕೂಡ, ಆ ಸಂಘದಲ್ಲಿ ಇರುವಂತಹ ಶ್ರೀಮಂತ ದಾನಿಗಳು 1000 ಕೋಟಿ ರೂಪಾಯಿಗಳನ್ನ ಒಕ್ಕಲಿಗರ ಸಂಘಕ್ಕೆ ದಾನವಾಗಿ ಕೊಟ್ರು. 1000 ಎಕರೆ ಜಮೀನನ್ನ ಒಕ್ಕಲಿಗರ ಮಕ್ಕಳ ಕಲ್ಯಾಣಕ್ಕಾಗಿ, ಅವರ ವಿದ್ಯಾರ್ಜನೆಗಾಗಿ ಉಪಯೋಗ ಆಗ್ಲಿ ಅಂತ ಕೊಟ್ರು. ಇವತ್ತು ಒಕ್ಕಲಿಗರ ಸಂಘದಲ್ಲಿ ದೊಡ್ಡದಾದ ಗಲಾಟೆ ನಡೀತಾ ಇದೆ. ಕಾರಣ ಗೊತ್ತೇ ನಿಮ್ಗೆ? ಆ ಜಮೀನು 1000 ಎಕರೆ ಇದ್ದದ್ದು ಇವತ್ತು 10, 20, 30 ಎಕರೆಗೆ ಬಂದಿತ್ತು. ಕದ್ದವ್ರು ಯಾರು? ಹೇಗೆ ನಮ್ಮ ಮುಸ್ಲಿಂ ಜನಾಂಗದಲ್ಲಿ ನಮ್ಮ ಮಿರ್ಸಾದಿಗಳಿದಾರೋ ಅದೇ ರೀತಿ ಚಾಮುಂಡಮ್ಮನ ಭಕ್ತರಲ್ಲೂ ಕೂಡ ಮಿರ್ಸಾದಿಗಳಿದ್ದಾರೆ, ಅದೇ ರೀತಿ ಒಕ್ಕಲಿಗರ ಸಂಘದಲ್ಲೂ ಕೂಡ ಮಿರ್ಸಾದಿಗಳಿದ್ದಾರೆ. ನಾವು ಈ ವಕ್ಫ್ ಉಳಿಸಿ ಆಂದೋಲನದ ಮೂಲಕ ಬೇರೆ ಬೇರೆ ಜಾತಿ ಧರ್ಮಗಳು ಅವರ ಮುಂದಿನ ಪೀಳಿಗೆಗಳಿಗಾಗಿ, ಅವರ ಸಾಮಾಜಿಕ ಶೈಕ್ಷಣಿಕ ಏಳಿಗೆಗಳಿಗಾಗಿ ಏನು ದಾನ ದತ್ತಿಗಳನ್ನ ಕೊಟ್ಟಿದ್ದಾರೆ? ಕೇವಲ ಮುಸಲ್ಮಾನರ ದಾನ ದತ್ತಿಗಳಿಗಾಗಿ SDPI ಹೋರಾಟ ಮಾಡ್ತಾ ಇಲ್ಲ, ಎಲ್ಲ ಜಾತಿ ಜನಾಂಗಗಳಿಗಾಗಿ ಮುಡಿಪಾಗಿರುವಂತಹ ದಾನ ದತ್ತಿ ಆಸ್ತಿಗಳ ಉಳಿವಿಗಾಗಿಯೂ ಕೂಡ ಹೋರಾಟ ಮಾಡ್ತದೆ. ಈಗ ಪ್ರಥಮವಾಗಿ ವಕ್ಫ್ ಇದನ್ನ ಯಾಕೆ ಕೈಗೆತ್ತಿಕೊಂಡಿದೆ ಅಂತಂದ್ರೆ, ಈಗ ಏನು ಕೇಂದ್ರದ ಮೋದಿ ಸರ್ಕಾರ ಇದೆ, 23ನಲ್ಲಿ ಇಲ್ಲಿ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಪಸಂಖ್ಯಾತರು ದಲಿತರು ಎಲ್ಲ ಖುಷ್, ಓ ಇನ್ಮೇಲಿಂದ ನಮ್ಮ ಒಳ್ಳೆಯ ದಿನಗಳು ಆರಂಭ ಆದವು. 24ರ ಎಲೆಕ್ಷನ್ ನಲ್ಲಿ ಮೋದಿಗೆ ಸೀಟ್ ಕಡಿಮೆ ಆಯ್ತು, ಎಲ್ಲರೂ ಸಂತೋಷ, ಆ ಮೋದಿ ಆಟಾಟೋಪ ನಡೆಯೋದಿಲ್ಲ. ಖಂಡಿತ ತಪ್ಪು, ನಿಮ್ಮ ಭಾವನೆಗಳು ತಪ್ಪು ಸ್ನೇಹಿತರೆ. ದಲಿತರ 20,000 ಕೋಟಿಗಿಂತಲೂ ಹೆಚ್ಚಿನ ಅವರ ಅಭಿವೃದ್ಧಿಯ ಹಣ ತಿಂದ ಆರೋಪ ಸಿದ್ದರಾಮಯ್ಯನ ಸರ್ಕಾರದ ಮೇಲಿದೆ.
ಅದೇ ರೀತಿ ಆಡಳಿತಕ್ಕೆ ಬರೋಕ್ ಮುಂಚೆ ನಮ್ಮ ಹಿಜಾಬನ್ನು ವಾಪಸ್ ನೀಡುವ ವಾಗ್ದಾನ ಸಿದ್ದರಾಮಯ್ಯನವರಿಂದ ಆಗಿತ್ತು. ನಮ್ಮ ಸ್ಕಾಲರ್ಶಿಪ್ ವಾಪಸ್ ಕೊಡುವ ವಾಗ್ದಾನ ಆಗಿತ್ತು. ನಮ್ಮ ಮೇಲಿನ ಅನೇಕ ದೌರ್ಜನ್ಯಗಳು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಪಟ್ಟೆ ಕೊಡ್ತೀವಿ ಅನ್ನೋ ರೀತಿಯ ವಾಗ್ದಾನ ಅವರಿಂದ ಆಗಿತ್ತು. ಇವತ್ತು ಪುನೀತ್ ಕೆರೆಹಳ್ಳಿ ಎಲ್ಲಿದ್ದಾನೆ? ಕರೆಂಟ್ ಕೊಟ್ಟು ಸಾಯಿಸಿದ ಮಂಡ್ಯದ ಇದ್ರಿಷ್ಟನ್ನು ಕರೆಂಟ್ ಕೊಟ್ಟು ಸಾಯಿಸಿದ ಪುನೀತ್ ಕೆರೆಹಳ್ಳಿ ಎಲ್ಲಿದ್ದಾನೆ? ಆರಾಮಾಗಿ ತಿರುಗಾಡ್ಕೊಂಡಿದ್ದಾನೆ. ಯಾವ ಕಾರಣದಿಂದ ಇದೇ ಸಿದ್ದರಾಮಯ್ಯ ಅವನ ವಿರುದ್ಧ ಪ್ರಾಸಿಕ್ಯೂಟ್ ಮಾಡಕ್ಕೆ ಏನು ಬಲವಾದ ಕಾರಣ ಇಲ್ಲ, ಜಾಮೀನು ಕೊಡಬಹುದು ಅನ್ನೋ ಸರ್ಟಿಫಿಕೇಟ್ ಕೊಟ್ಟ ಕಾರಣಕ್ಕಾಗಿ ನಮ್ಮ ಸ್ಕಾಲರ್ಶಿಪ್ ವಾಪಸ್ ಬಂದಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಹಿಜಾಬ್ ಹಾಕೊಂಡು ಕಾಲೇಜ್ಗೆ ಹೋಗ್ಲಿಕ್ಕೆ ಈಗಲೂ ಕೂಡ ಅವಕಾಶ ಇಲ್ಲ. ಬಜೆಟ್ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಸಾಹೇಬ್ರು ಕೇಳಿದ್ರೆ ಪ್ರತಿ ವರ್ಷಕ್ಕೆಲ್ಲ ಕೊಡ್ತೀನಿ ಅಂತ ಹೇಳಿದ್ದು, ಈ 5 ವರ್ಷಕ್ಕೆ ಸೇರಿ 10,000 ಕೋಟಿ. ಅಯ್ಯೋ ಪುಣ್ಯಾತ್ಮ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅದನ್ನ ತಡೆದು ಈಗ ಇರುವಂತಹ ವಕ್ಫ್ ಕಾಯ್ದೆ ಕರ್ನಾಟಕದಲ್ಲಿ ಏನಿದೆ ಅದನ್ನ ಮುಸಲ್ಮಾನರ ಸಲಹೆ ಸೂಚನೆ, ಪ್ರಾಮಾಣಿಕ ಮುಸಲ್ಮಾನರ ಸಲಹೆ ಸೂಚನೆಗಳನ್ನ ಪಡೆದು ಆ ಕಾನೂನನ್ನು ಮಜಬೂತ್ ಮಾಡು. ನೀನೇನು 2,000 ಕೊಡೋದು, ನಾನೇ ನಿಮ್ಗೆ 5,000 ಪ್ರತಿ ವರ್ಷ ನಿನ್ನ ಬಜೆಟ್ಗೆ ವಕ್ಫತಿಯಿಂದ ಅನುದಾನ ಕೊಡ್ತೇನೆ. ಸ್ನೇಹಿತರೆ, ಕೇಂದ್ರದ ಬಿಜೆಪಿ ಸರ್ಕಾರ ಸೀಟ್ ಕಡಿಮೆ ಆಯ್ತು, ಆದ್ರೆ ಅದರ ದುರಹಂಕಾರ ಕಡಿಮೆ ಆಗಿಲ್ಲ. ಅವರುಗಳು ಕೂಡ ಕರಾಳ ಕಾನೂನುಗಳ ಮೇಲೆ ಕರಾಳ ಕಾನೂನುಗಳನ್ನ ಹಿಂಬದಿಯಿಂದ ತಳ್ಳುವಂತಹ ಕೆಲಸ ಮಾಡ್ತಾನೆ ಇದ್ದಾರೆ. ಅದನ್ನ ನೀವು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಈ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಮಂಡನೆ ಆಗಿ ವಾಪಸ್ ಹೋಯ್ತು ತಾವೆಲ್ಲ ನೋಡಿದ್ರಿ. ಅದರ ಜೊತೆ ಜೊತೆಗೆ ಮೋದಿ ಸುಮ್ಮನಿರ್ಬೋದು ಸದ್ಯಕ್ಕೆ, ಆದ್ರೆ 3 ಮರಿ ಮೋದಿಗಳನ್ನ ಬಿಟ್ಟಿದ್ದಾನೆ. ಅಸ್ಸಾಂನಲ್ಲಿ ಹೇಮಂತ ಬಿಸ್ವ ಶರ್ಮಾ, ನೀವು ನಿನ್ನೆ ವಿಡಿಯೋ ನೋಡಿರ್ಬಹುದು, ಸುಮಾರು 30 ಜನರನ್ನ ಎಲ್ಲಿಗೆ ಕಳಿಸ್ತಾ ಆತ? 30 ಮುಸಲ್ಮಾನರನ್ನ ಡಿಟೆನ್ಷನ್ ಸೆಂಟರ್ಗೆ ಕಳಿಸ್ತಾ. ಇದು ಆರಂಭ, ನಾಳೆ ನಿಮ್ ಬಾರಿ ಆಗ್ಬೋದು, ನಾನಾಗ್ಬೋದು, ಅವ್ರಾಗ್ಬೋದು. ಇದನ್ನ ಆಗ್ಲಿಕ್ಕೆ ಕೊಡ್ಬೇಕಾ? ಇಲ್ಲ. ರಾಜಸ್ಥಾನದ ಮುಖ್ಯಮಂತ್ರಿಗೆ ಮಾಬ್ ಲಿಂಚಿಂಗ್ ಮಾಡ್ಲಿಕ್ಕೆ ಬಿಟ್ಟಿದ್ದಾನೆ, ಅದೊಂದು ಮರಿ ಮೋದಿ. ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ, ಯುಪಿಯ ಮುಖ್ಯಮಂತ್ರಿಗೆ ಬಿಲ್ಡಿಂಗ್ ಒಡೆದಾಕಲಿ ಕೊಟ್ಟಿದ್ದಾನೆ. ಬಿಜೆಪಿ ಆಟಾಟೋಪ ಕಡಿಮೆ ಆಯ್ತಾ? ದೌರ್ಜನ್ಯ ಕಡಿಮೆ ಆಯ್ತಾ? ನಾವು ಎಚ್ಚೆತ್ಕೊಳ್ಬೇಕೋ ಇಲ್ವೋ? ನಾವು ಆಂತರಿಕವಾಗಿ ನಮ್ಮ ಹಿರಿಯರು ಉಳಿಸಿಕೊಟ್ಟಂತಹ ಆಸ್ತಿಗಳನ್ನ ಉಳಿಸ್ಕೊಳ್ಳೋದಿಕ್ಕಾಗಿ ನಮ್ಮ ಮೀರ್ಸಾದಿಗಳೇನೆ ಹೋರಾಟ ಮಾಡುವಂತ ಸ್ಥಿತಿ ಒಂದಾದ್ರೆ, ಈ ಮೀರ್ಸಾದಿಗಳ ಕಾರಣದಿಂದ ಕೇಂದ್ರದ ಬಿಜೆಪಿ ಸರ್ಕಾರದ ಕಣ್ಣು ಕೂಡ ನಮ್ಮ ಆಸ್ತಿಗಳ ಮೇಲೆ ಬಿದ್ದಿದೆ. ನಾವು ಹೋರಾಟ ಮಾಡಿ ಈ ಎಲ್ಲಾ ಕುತಂತ್ರಗಳನ್ನ ಹಿಂದಕ್ಕೆ ತಳ್ಳಿ ನಮ್ಮ ಆಸ್ತಿಗಳನ್ನ ಉಳಿಸ್ಕೊಳ್ಬೇಕಾಗಿದೆ. ಆ ಮೂಲಕ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯ ಉಳಿಸ್ಕೊಳ್ಬೇಕಾಗಿದೆ. ಈ ಹೋರಾಟಕ್ಕೆ SDPI ಮುಂದೆ ಬಂದಿದೆ. ತಾವೆಲ್ಲರೂ ಈ ಮುಂದಿನ ಹೋರಾಟಗಳಲ್ಲೂ ಕೂಡ SDPIನ ಜೊತೆಗೆ ಇದೇ ರೀತಿ ನಿಂತು, ಇದು ಆರಂಭ ಅಷ್ಟೇ. ಮತ್ತೆ ಏನಾದರೂ ಮೋದಿ ಸರ್ಕಾರ ಅಮೆಂಡ್ಮೆಂಟ್ ಬಿಲ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಮಂಡನೆ ಮಾಡಲಿಕ್ಕೆ ಹೋದ್ರೆ ಮುಂದಾದ್ರೆ NRCCA ಆ ಚಳುವಳಿ ಏನಿತ್ತು ಅದಕ್ಕಿಂತ ಮೀರಿದಂತಹ ದೊಡ್ಡ ಮಟ್ಟದ ಚಳುವಳಿಗೆ ಈ ಮೈಸೂರಿನಿಂದಲೇ ನಾವು ಮುನ್ನುಡಿ ಬರೆಯುತ್ತೇವೆ. ಎಚ್ಚರಿಕೆ, ಈ ಮುಂದಿನ ಹೋರಾಟಗಳಲ್ಲೂ ನೀವೆಲ್ಲರೂ ಕೂಡ ಪಕ್ಷದ ಜೊತೆ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಹಾಗೆಯೇ ಇಂದಿನ ಈ ಪ್ರತಿಭಟನಾ ಸಭೆಗೆ ಆಗಮಿಸಿದಂತಹ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಗೆ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಮ್ಮ ರಾಜ್ಯಾಧ್ಯಕ್ಷರು ಅಬ್ದುಲ್ ಮಜೀದ್ ಸಾಹೇಬ್ ಬಂದಿದ್ರು, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಫತ್ ಖಾನ್ ಸಾಹೇಬ್ರು, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ರಾಜ್ಯ ಸಮಿತಿ ಸದಸ್ಯ ಮೌಲಾನಾ ನೂರುದ್ದೀನ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದ ನನ್ನ ಎಲ್ಲಾ ಕಾರ್ಯಕರ್ತ ಮಿತ್ರರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲು
ಅನುಕೂಲ ಮಾಡಿಕೊಟ್ಟಂತಹ ಮೈಸೂರು ನಗರ ಪೊಲೀಸ್ ವ್ಯವಸ್ಥೆಗೂ ಕೂಡ ನಾನು ಧನ್ಯವಾದಗಳನ್ನ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೇಳ್ತೇನೆ. ಹಾಗೂ ಅನ್ಯಾಯದ ವಿರುದ್ಧದ ಈ ನಮ್ಮ ಹೋರಾಟಕ್ಕೆ ಇದನ್ನ ಸಾರ್ವಜನಿಕರ ನಡುವೆ ಪ್ರಚಾರ ಕೊಡ್ಲಿಕ್ಕಾಗಿ ಆಗಮಿಸಿದಂತಹ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಮತ್ತು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಸ್ವಾಮಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಣೆ ಮಾಡ್ತೇನೆ. ಜಯ ಹಿಂದ್, ಜಯ ಎಸ್ ಡಿ ಪಿ.